ಸರ್ ಇಲ್ಲಿ ಒಂದು ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ ನೀವು ಇಲ್ಲಿ ಫೈಟ್ ಮಾಡ್ತಿರೋದು ಮುಡಾ ನಡೆಸಿರುವ ಅಕ್ರಮಕ್ಕೆ ಸಂಬಂಧಪಟ್ಟಂತೆನ ಮೂಡಾದವರು ಕೊಟ್ಟಿರುವ ಬದಲಿ ನಿವೇಶನಗಳ ಬಗ್ಗೆ ನಿಮ್ಮ ತಕರಾರ ಅಥವಾ ಯಾವ ಒಂದು ಜಾಗ ಪಾರ್ವತಮ್ಮ ಅವರ ಹೆಸರಿಗೆ ಅವರ ಸಹೋದರನ ಕಡೆಯಿಂದ ಬಂತಲ್ಲ ಆ ಲ್ಯಾಂಡ್ ಇಟ್ ಸೆಲ್ಫು ಅಕ್ರಮ ಎನ್ನುವುದರ ಬಗ್ಗೆನ ಮುಡಾದ ಅಂದಿನ ಅಧ್ಯಕ್ಷರ ಬಗ್ಗೆ ನಿಮ್ಮ ಸಮರಾನ ಈ ಥರ ಸೈಟ್ ಹಂಚಿಕೆ ಮಾಡಿದಾಗ ಒಂದು ಸ್ಕ್ಯಾಮ್ ಮಾಡಿದ್ದಾರೆ ಅನ್ನೋದು ನಿಮ್ಮ ವಿಚಾರನ ಬಸವರಾಜ ಬೊಮ್ಮಾಯಿ ಅವರು ಸಿ ಎಮ್ ಆಗಿದ್ದಾಗ ಈ ಥರದ್ದು ಹಂಚಿಕೆ ಆಗಿದೆ ಅನ್ನೋ ನಿಮ್ಮ ತಕರಾರ ಒಂದು ವೇಳೆ ಈ ಇದ್ದರೆ ಎಲ್ಲಿಯಾದರೂ ಒಂದೇ ಒಂದು ನಿವೇಶನ ಸಿದ್ದರಾಮಯ್ಯ ಅವರ ಹೆಸರಲ್ಲಿ ರಜಿಸ್ಟರ್ ಆಗಿದೆಯಾ ಈಗ ನಾನು ನಿಮಗೊಂದು ಒಂದು ಒಳ್ಳೆಯ ಉದಾಹರಣೆ ಕೊಡ್ತೀನಿ ಯಡಿಯೂರಪ್ಪನವ್ರ ಮೇಲೆ ಆಗ್ತದೆ ಎಲ್ಲಿದೆ ಅವ್ರ ಸಿಗ್ನೇಚರು ಓಕೆ ಅವ್ರ ಮನೆ ಒಡತನಕ್ಕೆ ದುಡ್ಡು ಬಂದಿದೆ ಅಂತ ಆರೋಪ ಟ್ರಸ್ಟ್ ಬಂದಿತ್ತು ಅಂತ ಟ್ರಸ್ಟ್ ಅಲ್ಲ ಮನೆ ಒಡತನ ಮನೆಗೆ ಅವರ ಮೊಮ್ಮಕ್ಕಳು ಹಾಕೊಂಡು ಬಂತು ಅವ್ರ ಅವ್ರ ಕುಟುಂಬದ ಕಂಪನಿಗೆ ಬಂತು ಅಂತ ನಾನು ಆರೋಪ ಓಕೆ ಅದು ಬರಬೇಕಾದ್ರೆ ಒಬ್ರು ಬೇಕಲ್ಲ ಪವರ್ಫುಲ್ ಮ್ಯಾಗ್ನೆಟ್ ಆ ಮ್ಯಾಗ್ನೆಟ್ ವಾಸ್ ದ ಚೀಫ್ ಮಿನಿಸ್ಟರ್ ಅನ್ನೋದು ನನ್ನ ಆರೋಪ ಯಡಿಯೂರಪ್ಪನ ಸಿಗ್ನೇಚರ್ ಎಲ್ಲಿದೆ ಅಲ್ಲಿ ಓಕೆ ಯು ಡೋಂಟ್ ಹ್ಯಾವ್ ಟು ಬಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ನಾನು ಕುಂತಾಗ ಮುಖ್ಯಮಂತ್ರಿಯಾಗಿ ನನ್ನ ಮನೆಯವರು ನನ್ನ ಸ್ವಂತದವರು ಇಲ್ಲ ನನಗೆ ಬೇಕಾದವರು ಏನಾದರೂ ಮಾಡಿಕೊಂಡ್ರೆ ನನ್ನ ಪ್ರಭಾವವನ್ನು ಬಳಸಿಕೊಂಡು ದಟ್ ಕಮ್ಸ್ ತೌಸಂಡ್ ಫೋರ್ಟೀನಲ್ಲಿ ಯಾವುದೇ ಕಾರಣಕ್ಕೂ ಸೈಟ್ ಸ್ಯಾಂಕ್ಷನ್ ಮಾಡಬೇಡಿ ಅಂತ ನಾನೇ ಹೇಳಿದ್ದೆ ನನಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರ್ಜಿಯನ್ನು ಹಾಕೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಸೈಟ್ಗಳ ನಿವೇಶನ ಹಂಚಿಕೆ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಸಿ ಎಮ್ ಅಲ್ಲ ಇನ್ನೊಂದು ಕಡೆ ನಾನು ಆಪೋಸಿಷನ್ ಲೀಡ್ರಾಗಿದ್ದಾಗ ಇಲ್ಲಿ ಸೈಟ್ ಹಂಚಿಕೆ ಆದರೆ ಇದಕ್ಕೂ ಸಿದ್ದರಾಮಯ್ಯ ಅವ್ರಿಗೆ ಇರತಕ್ಕಂಥ ಸಂಬಂಧ ಏನು ಆ್ಯಂಟಿಸಿಪೇಟ್ ಮಾಡ್ತಾ ಇದ್ದಾರೆ ಇವರು ಸಿಕ್ಕಾಕ್ಸ್ಬೇಕು ಅಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳೋದು ವಂಡರ್ಫುಲ್ ಅವರ ಆರ್ಗ್ಯುಮೆಂಟು ಇರಲಿ ಓಕೆ ನಾನು ಕೇಳೋದು ನೀವು ಯಾವುದಕ್ಕೆ ಬದಲಿ ನೀವು ಕೊಟ್ರಿ ಕೊಟ್ಟ್ರಿ ಓಕೆ ಎರಡು ಸಾವಿರದ ನಾನು ನಾಲ್ಕರಲ್ಲಿ ಈ ಜಮೀನು ಎಂಟನೇ ತಿಂಗಳಲ್ಲಿ ತಗೊಳ್ಳೋವಾಗ ನೀವು ಕೊಂಡ್ಕೊಳ್ಳೋವಾಗ ಅಲ್ಲಿ ಸೈಟ್ಗಳು ಆಲ್ರೆಡಿ ಹಂಚಿದ್ರಲ್ಲ ಇಲ್ಲಿ ನೀವು ಅನ್ನೋ ಒಂದು ವರ್ಡ್ ಬಳಸ್ತಾ ಇದ್ರಲ್ಲ ಸರ್ ನೀವು ನಿಮ್ಮ ಕುಟುಂಬದವರು ಸ್ಪೆಸಿಫಿಕ್ ಮಲ್ಲಿಕಾರ್ಜುನ ಸ್ವಾಮಿ ಅವರು ನೀವು ಅಂದ್ರೆ ಇಲ್ಲಿ ಏನ್ ಬೇಕಾದ್ರೂ ಆಗ್ಬಿಡ್ಬೋದು ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೊಂಡ್ಕೊಂಡ್ರು ಕೊಂಡ್ಕೊಂಡಾಗ ನನ್ನ ಮೊದಲನೇ ಪ್ರಶ್ನೆ ಕೆಸರೆ ಗ್ರಾಮದ ನಾನೂರ ಅರವತ್ತ ನಾಲ್ಕು ಎಲ್ಲಿತ್ತು ಓಕೆ ಈಗಾಗಲೇ ದೇವನೂರು ಬಡಾವಣೆ ಆಗಿದೆ ಮೂರನೇ ಅಂತ ಆಗಿದೆ ಸೈಟ್ ಹಂಚಿಕೆ ಆಗಿದೆ ಸೈಟ್ ಹಂಚಿ ರೋಡ್ಗಳು ಮಾಡಿ ಪಾರ್ಕೆಲ್ಲ ಮಾಡಿದ್ಮೇಲೆ ನಿಮಗೆ ಕೃಷಿ ಭೂಮಿ ಎಲ್ಲಿದೆ ಅದು ಅದು ಬಡಾವಣೆ ಲೇಔಟ್ ಅಂತ ಅದು ಸೊ ಅಲ್ಲಿ ಕೆಸರೇ ಗ್ರಾಮ ಇಲ್ಲಲ್ಲ ಓಕೆ ಸರಿ ಈಗ ಈ ಬೆಂಗಳೂರದು ನಮ್ಮ ಸದಾಶಿವನಗರ ಸದಾ ಶಿವನಗರಕ್ಕೆ ಐವತ್ತು ಐವತ್ತು ವರ್ಷಕ್ಕೆ ಹಿಂದೆ ಬೇರೆ ಹೆಸರು ಇದ್ದಿರ್ತದೆ ಓಕೆ ಹಳ್ಳಿ ಆ ಹೆಸರು ಇಟ್ಕೊಂಡ್ರೆ ನಾನೀಗ ಮೂರು ಮೂರು ಎಕರೆ ಜಮೀನು ನಂದು ಅಂತ ಹೇಳೋಕ್ಕಾಗುತ್ತಾ ಓಕೆ ಇಲ್ವಲ್ಲ ಸದಾಶಿವ್ ಬಂದ್ಬಿಟ್ಟೈತೆ ಮೊದಲು ಬೇರೆ ಹಳ್ಳಿ ಇತ್ತು ಆ ಹಳ್ಳಿ ಹೆಸರು ಓಕೆ ಸೈಟ್ ಹಂಚಿಕೆ ಆಗ್ಬಿಟ್ಟಿದೆ ರಮಾಕಾಂತ್ಗೂ ಆಗಿದೆ ಅವ್ರಿಗಾಗಿದೆ ಇವ್ರಿಗಾಗಿದೆ ನನಗಾಗಿದೆ ಎಲ್ರಿಗೂ ಆಗ್ಬಿಟ್ಟಿದಿವಿ ವಿರ್ ಓನರ್ಸ್ ಹೆಂಗ್ರಿ ಕೊಂಡ್ಕೊಂಡ್ರಿ ಅಲ್ಲಿ ಓಕೆ ಇಲ್ಲ ನಾವು ಕ್ರೂಡರ್ ಆಗಿದ್ವಿ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಒಪ್ಕೋತೀನಪ್ಪ ಓಕೆ ನೀವು ಸೈಟೇ ನೋಡಿಲ್ಲ ಜಾಗನೇ ನೋಡಿಲ್ಲ ಎರಡು ಎರಡ್ ಸಾವಿರದ ನಾಲ್ಕರಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲದರೆ ನೀವು ಅಮಾಯಕರ ಹೋಗ್ತಾ ಓಡ್ರಿ ಅಂತ ಹೇಳಿದ್ರೆ ಪಬ್ಲಿಕ್ ಆಗಲಿ ಹೇಳ್ರಿ ನಾವು ವಾಪಸ್ ಹೋಗ್ತೀವಿ ಓಕೆ ಐ ವಾಸ್ ಇನೋಸೆಂಟ್ ದೆನ್ ಅಂತ ಹೇಳಿ ಹೆಂಗಿರಿ ಇನ್ನೋಸೆಂಟು ಓಕೆ ನೀವು ತರ್ಟಿ ಫಾರ್ಟಿ ಸೈಟ್ ತೊಗೊಂಡಾಗ ನಾಲ್ಕು ಸಲ ಹೋಗಿ ನೋಡ್ತೀರಾ ಹ್ಞೂ ಮೂರು ಎಕರೆ ಹದಿನಾರು ಗಂಟೆ ತಗೊಳ್ಳೋ ನೀವು ನೋಡುವೇ ಇಲ್ಲವಲ್ಲೇ ಓಕೆ ಸೈಟ್ ಆಗಿರೋದು ಕಂಡಿಲ್ಲ ಪಾರ್ಕ್ ಆಗಿರೋದು ಕಂಡಿಲ್ಲ ರೋಡ್ ಆಗಿರೋದು ಕಂಡಿಲ್ಲ ಈ ಒಂದು ಚರ್ಚೆಯಲ್ಲಿ ಎರಡು ಭಾಗ ಇದೆ ಒಂದು ಮೂಡಾ ಮಾಡಿರೋ ಆಕ್ರಮಣ ಇದು ಮುಡಾದ ಎಡವಟ್ಟುಗಳ ಉದ್ದೇಶಪೂರ್ವಕವಾಗಿ ಒಬ್ಬರು ಸಿದ್ದರಾಮಯ್ಯ ಅವರ ಫ್ಯಾಮಿಲಿಗೆ ಈ ಥರ ಹೆಲ್ಪ್ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ಒಂದು ಸಂಚ ಅಥವಾ ಸಿದ್ದರಾಮಯ್ಯ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನೆಲ್ಲೂ ಇದನ್ನು ವಹಿಸ್ಕೊಳ್ತಾ ಇಲ್ಲ ಅಕ್ರಮ ಮಾಡಿದರೆ ಯಾರು ಮಾಡಿದರೆ ವಿಚಾರಣೆ ಮಾಡಿಕೊಡಿ ಎಸ್ ಬೊಮ್ಮಾಯಿಯವರು ಮಾಡಿದ್ದಾರಾ ಅವತ್ತಿನ ಮುಡ ಮುಖ್ಯಸ್ಥರು ಮಾಡಿದ್ದಾರಾ ನಗರಾಭಿವೃದ್ಧಿ ಮಿನಿಸ್ಟ್ರು ಮಾಡಿದ್ದಾರಾ ಉಸ್ತುವಾರಿ ಮಾಡಿದ್ದಾರಾ ಪ್ರಭಾವ ಬೀರುತ್ತ ಇಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತ ದಿನಕ್ಕೆ ನಾಲ್ಕು ಸಲ ಹೇಳ್ತಿರೋದು ಯಾಕೆ ಅಂತ ಸಿದ್ದರಾಮಯ್ಯವರ ಕ್ವಶನ್ ಇಲ್ಲಿ ಅಕ್ರಮ ಆಗಿದೆ ಆಗಿಲ್ಲ ಅದು ಇನ್ನೂ ನಿಷ್ಕರ್ಷೆ ಆಗಬೇಕು ಇತ್ಯರ್ಥಕ್ಕೆ ಬರಬೇಕು ಅದು ಇದರ ಮಧ್ಯೆನೇ ಸಿದ್ದರಾಮಯ್ಯ 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 ಎನ್ನುವ ಧಾವಂತ ಯಾಕೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಅವರು ಅದನ್ನೇ ಅಬ್ರಹಮಗೂ ಕೇಳ್ತೀನಿ ನಾನು